ಮೈತ್ರಿ ಸರ್ಕಾರದ ವಿರುದ್ಧ ಎಚ್ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸಮ್ಮಿಶ್ರ ಸರ್ಕಾರದ ಹೆಸರಿನಲ್ಲಿ ರಾಕ್ಷಸ ರೀತಿಯಲ್ಲಿ ರಾಜಕಾರಣ ಆರಂಭ ಆಗಿದೆ. ಎಸ್, ತಮ್ಮದೇ ಆದ ಧಾಟಿಯಲ್ಲಿ ಹಳ್ಳಿ ಹಕ್ಕಿ ವಿಶ್ವನಾಥ್ ಗುಡುಗಿದ್ದಾರೆ. ರಾಕ್ಷಸ ರಾಜಕಾರಣ ಆರಂಭ ಆಯಿತು ಮೈತ್ರಿ ಸರ್ಕಾರದ ಹೆಸರಿನಲ್ಲಿ. ಇದರಿಂದ ಕೆಲ ಶಾಸಕರು ಪದವಿತ್ಯಾಗ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ. ನಮಗೆ ಈ ರಾಕ್ಷಸ ರಾಜಕಾರಣದಲ್ಲಿ ಕೆಲಸ ಮಾಡೋದಕ್ಕೆ, ಒತ್ತಡದ ಕೆಲಸ ಮಾಡೋದಕ್ಕೆ ನಮಗೆ ಇಂಟ್ರೆಸ್ಟ್ ಇಲ್ಲ, ನಾವು ಅದಕ್ಕೆ ಭಾಜನರು ಅಲ್ಲ ಅನ್ನೋದನ್ನು ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಸಮ್ಮಿಶ್ರನೂ ಇಲ್ಲ, ರಾಜ್ಯ ಧರ್ಮವೂ ಇಲ್ಲ, ಇಡೀ ರಾಜಕಾರಣದ ಮೇಲೇ ಹುಡುಗಿದ್ದಾರೆ. ದೋಸ್ತಿ ನಾಯಕರ ವಿರುದ್ಧ ಎಚ್ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿ ಸಮ್ಮಿಶ್ರನೂ ಇಲ್ಲ, ರಾಜ್ಯ ಧರ್ಮವೂ ಇಲ್ಲ, ರಾಜ್ಯ ಧರ್ಮವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಎಲ್ಲರೂ ಕೂಡ. ರಾಜ್ಯದ ಒಳಿತಿಗಾಗಿ ನಾವು ಈ ಪದವಿತ್ಯಾಗದ ನಿರ್ಧಾರವನ್ನು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ದೋಸ್ತಿ ನಾಯಕರಿಗೆ ಬುದ್ಧಿ ಕಲಿಸೋದಕ್ಕೆ ನಾವು ಈ ಮುಖೇನ ತೀರ್ಮಾನ ಮಾಡಿದ್ದೀವಿ. ಯಾವುದೇ ಅಧಿಕಾರ ಆಮಿಷಕ್ಕೋಸ್ಕರ ನಾವಿಲ್ಲಿಗೆ ಬಂದಿಲ್ಲ. ವಿಶ್ವಾಸಮತ ಯಾಚನೆ ನಂತರ ನಾವು ಬೆಂಗಳೂರಿಗೆ ಬರ್ತೀವಿ ಅಂತ ದೋಸ್ತಿ ನಾಯಕರ ವಿರುದ್ಧ ಎಚ್ ವಿಶ್ವನಾಥ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಳೆದ ವಿಧಾನಸಭೆಯಲ್ಲಿ ಮತದಾರ ನೀಡಿದಂಥ ಅತಂತ್ರ ವಿಧಾನಸಭೆ ಸಮ್ಮಿಶ್ರ ಸರ್ಕಾರದ ಹುಟ್ಟು, ಆ ನಂತರದ ಬೆಳವಣಿಗೆಗಳು ರಾಜ್ಯದ ಜನರಿಗೆ ಸಂಪೂರ್ಣವಾಗಿ ಗೊತ್ತಿರತಕ್ಕಂಥ ವಿಚಾರ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರದ ಹೆಸರಿನಲ್ಲಿ ರಾಕ್ಷಸ ರಾಜಕಾರಣ ಪ್ರಾರಂಭವಾಗಿ ಜನರಿಗೆ ಯಾವುದೇ ರೀತಿಯ ಉಪಯೋಗ ಇಲ್ಲದಂತಹ ಸಂದರ್ಭದಲ್ಲಿ ನಾವೊಂದಷ್ಟು ಜನರು ಇದಕ್ಕೇನಾದರೂ ಕೂಡ ಕಾಯಕಲ್ಪ ಮಾಡಬೇಕು ಅಂತಂಥೇಳಿ ನಮ್ಮ ಪದಕ್ಕೆ ನಾವು ತ್ಯಾಗ ಮಾಡಲಿಕ್ಕೆ ಹೊರಟಂಥವ್ರು. ನಾವು ಯಾವುದೋ ತ್ಯಾಗ ಮಾಡಿದಂಥವ್ರು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಿಶ್ರ ರಾಜಕಾರಣವೂ ಇಲ್ಲ ಅಥವಾ ರಾಜ್ಯ ಧರ್ಮವೂ ಇಲ್ಲ, ಯಾವುದೂ ಇಲ್ಲ. ಸೊ ಹಾಗಾಗಿ ಇದೊಂದು ಕರ್ನಾಟಕ ರಾಜ್ಯದ ರಾಜಕಾರಣದ ಪರ್ವ. ಈ ಪರ್ವದಲ್ಲಿ ಏನಾದರೂ ಕೂಡ ಒಂದು ತೀರ್ಮಾನ ತಗೊಳ್ಳಬೇಕು, ರಾಜ್ಯದ ರಾಜಕಾರಣಕ್ಕೆ ಒಳ್ಳೆಯದಾಗಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ಜನತಂತ್ರ ವ್ಯವಸ್ಥೆಯನ್ನು ನಾವು ಸಂರಕ್ಷಣೆ ವಿಚಾರದಲ್ಲಿ ಇವತ್ತು ದಿವಸ ನಾವು ಭಾಳಷ್ಟು ಜನರು ನಮ್ಮ ಸದಸ್ಯ ಸ್ಥಾನಕ್ಕೆ ಜನರು ಏನು ನಮ್ಮ ಆಯ್ಕೆ ಮಾಡಿದರು ಅದಕ್ಕೆ ಇವತ್ತೊಂದು ದಿವಸ ನಾವು ರಾಜೀನಾಮೆ ಕೊಟ್ಟು ಒಂದು ಬುದ್ಧಿ ಕಲಿಸ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವಿಧಾನಸಭೆಯಲ್ಲಿ ಮತದಾರ ನೀಡಿದಂಥ ಅತಂತ್ರ ವಿಧಾನಸಭೆ ಸಮ್ಮಿಶ್ರ ಸರ್ಕಾರದ ಹುಟ್ಟು, ಆ ನಂತರದ ಬೆಳವಣಿಗೆಗಳು ರಾಜ್ಯದ ಜನರಿಗೆ ಸಂಪೂರ್ಣವಾಗಿ ಗೊತ್ತಿರತಕ್ಕಂಥ ವಿಚಾರ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರದ ಹೆಸರಿನಲ್ಲಿ ರಾಕ್ಷಸ ರಾಜಕಾರಣ ಪ್ರಾರಂಭವಾಗಿ ಜನರಿಗೆ ಯಾವುದೇ ರೀತಿಯ ಉಪಯೋಗ ಇಲ್ಲದಂತಹ ಸಂದರ್ಭದಲ್ಲಿ ನಾವೊಂದಷ್ಟು ಜನರು ಇದಕ್ಕೇನಾದರೂ ಕೂಡ ಕಾಯಕಲ್ಪ ಮಾಡಬೇಕು ಅಂತಂಥೇಳಿ ನಮ್ಮ ಪದಕ್ಕೆ ನಾವು ತ್ಯಾಗ ಮಾಡಲಿಕ್ಕೆ ಹೊರಟಂಥವ್ರು. ನಾವು ಯಾವುದೋ ತ್ಯಾಗ ಮಾಡಿದಂಥವ್ರು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಿಶ್ರ ರಾಜಕಾರಣವೂ ಇಲ್ಲ ಅಥವಾ ರಾಜ್ಯ ಧರ್ಮವೂ ಇಲ್ಲ, ಯಾವುದೂ ಇಲ್ಲ. ಸೊ ಹಾಗಾಗಿ ಇದೊಂದು ಕರ್ನಾಟಕ ರಾಜ್ಯದ ರಾಜಕಾರಣದ ಪರ್ವ. ಈ ಪರ್ವದಲ್ಲಿ ಏನಾದರೂ ಕೂಡ ಒಂದು ತೀರ್ಮಾನ ತಗೊಳ್ಳಬೇಕು, ರಾಜ್ಯದ ರಾಜಕಾರಣಕ್ಕೆ ಒಳ್ಳೆಯದಾಗಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ಜನತಂತ್ರ ವ್ಯವಸ್ಥೆಯನ್ನು ನಾವು ಸಂರಕ್ಷಣೆ ವಿಚಾರದಲ್ಲಿ ಇವತ್ತು ದಿವಸ ನಾವು ಭಾಳಷ್ಟು ಜನರು ನಮ್ಮ ಸದಸ್ಯ ಸ್ಥಾನಕ್ಕೆ ಜನರು ಏನು ನಮ್ಮ ಆಯ್ಕೆ ಮಾಡಿದರು ಅದಕ್ಕೆ ಇವತ್ತೊಂದು ದಿವಸ ನಾವು ರಾಜೀನಾಮೆ ಕೊಟ್ಟು ಒಂದು ಬುದ್ಧಿ ಕಲಿಸ್ಬೇಕು.